ಪ್ರಚಾರ ಮತ್ತೆ ನಾವು ಪಂಜಾಬಲ್ಲಿ ಮತ್ತೆ ದೆಹಲಿಯಲ್ಲಿ ಮಾಡಿರುವಂತ ಜನಪರ ಕೆಲಸಗಳು ಆ ಒಂದು ಆಶಾಭಾವನೆಯಿಂದ ಆ ನಿರೀಕ್ಷೆಯಲ್ಲಿ ನಾವು ಇದ್ವಿ ಗುಜರಾತ್ ಜನ ನಮಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಿ ಆ ಮಟ್ಟಕ್ಕೆ ಬೆಂಬಲ ಜನ ಬೆಂಬಲ ಇದೆ ಆ ಓಟ ಕನ್ವರ್ಟ್ ಆಗಿಲ್ಲ ಅನ್ನೋದು ನನ್ನ ಉದ್ದೇಶ ನನ್ನೊಂದು ಅಭಿಪ್ರಾಯ ಓಟ ಕನ್ವರ್ಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಾಗಿ ಹೇಳ್ತಾ ಇದ್ದೀರಿ ಬಟ್ ಒಂದೊಂದು ಪ್ರಮುಖ ವಿಚಾರ ಇದೀಗ ವೀಕ್ಷಕರೇ ಏನು ಗುಜರಾತ್ನ ತಕ್ಷಣದ ನಾವು ಟ್ಯಾಲಿಯನ್ನು ನೋಡೋದೇ ಆದರೆ 116 ಬಿಜೆಪಿ 42 ಕಾಂಗ್ರೆಸ್ 5 ಆಮ್ ಆದ್ಮಿ ಪಕ್ಷ ಮುನ್ನಡೆ ಕಾಯ್ದುಕೊಂಡಿದೆ ಮುನ್ನಡೆ ಇದು ಓಟ್ ಕೌಂಟ್ ಆಗ್ತಾ ಇದೆ ಇನ್ನೂ ಕೂಡ ಸೊ ಈ ನಂಬರ್ ಹೋಗ್ತಾ ಆಚೆ ಈಚೆ ವ್ಯತ್ಯಾಸಗಳಾಗ್ತಿರುತ್ತೆ ಒಂದು 5-10 ಸ್ಥಾನ ಆಚೆ ಈಚೆ ಆ್ಯಂಡ್ ಹಿಮಾಚಲ ಪ್ರದೇಶದಲ್ಲಿ 28 ಕಾಂಗ್ರೆಸ್ 28 ಬಿಜೆಪಿ ಮತ್ತು 4 ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಯಾಕೆ ನಿಮ್ದೇನು ವರ್ಕೌಟ್ ಆಗಲಿಲ್ಲ ಅಂತ ಮೂವ್ ಮಾಡಿದ್ರಿ ಬಟ್ ನಿಮ್ಮ ಪಾರ್ಟಿಯಲ್ಲಿ ಒಂದಷ್ಟು ಗೊಂದಲಗಳಾಯಿತು ನೋಡಿ ಎಲ್ಲನೂ ನಾವು ಮೊದಲನೇ ಬಾರಿಗೆ ಎಲ್ಲ ಗೆಲ್ಲಬೇಕು ಅನ್ನೋದು ಆಸೆ ಇಟ್ಕೊಳ್ಳೋದು ಅದು ತಪ್ಪಾಗುತ್ತೆ ನಾವು ಒಂದೊಂದಾಗಿ ಒಂದೊಂದೇ ರಾಜ್ಯವಾಗಿ ನಾವು ಸ್ಪರ್ಧೆ ಮಾಡ್ತಾ ಬಂದಿದ್ದೇವೆ ಈಗ ಡೆಲ್ಲಿ 10 ವರ್ಷ ನಾವು ಆಡಳಿತ ನಡೆಸಿದ್ದೇವೆ ಪಂಜಾಬ್ ಬಂದಿದ್ದೇವೆ ಈಗ ಹಿಮಾಚಲ ಪ್ರದೇಶ ಗುಜರಾತ್ಗೆ ನಾವು ಏನು ಪ್ರಾರಂಭ ಅಂದರೆ ನಾವು ಎಂಟರ್ ಆಗಿದ್ದೇವೆ ಒಂದೊಂದಾಗಿ ಈಗ ಆಗ ನೋಡಿದ್ರೆ 1983 ಅದಕ್ಕೆ ಮುಂಚೆ ಕಾಂಗ್ರೆಸ್ ಇತ್ತು ಬಿ ಜೆ ಪಿ ಬಂತು ಈಗ ನಾವೂ ಈಗ ಪ್ರಾರಂಭ ಆಗಿದೆ ನಮ್ಮದೂ ಎಲ್ಲ ಒಂದೊಂದೇ ರಾಜ್ಯ ನಾವು ಹಿಡಿತಾ ಬರ್ತೇವೆ ಏನು ಭ್ರಷ್ಟಾಚಾರ ಇದೆ ಅದು ಗುಡಿಸ್ತಾ ಬರ್ತೇವೆ ಓಕೆ ಭ್ರಷ್ಟಾಚಾರ ಅಂತಂದಾಗ ನಿಮ್ಮ ಮೇಲೆ ಈಗ ಒಂದಷ್ಟು ಪ್ರಕರಣಗಳು ಇದು ಮಾಡಿದ್ರು ನಿಮ್ಮ ಸಚಿವರ ಜೈಲಿಗೆ ಹೋಗಿದ್ರು ದೆಹಲಿಯಲ್ಲಿ ಸೊ ಯಾವುದು ಇಂಪ್ಯಾಕ್ಟ್ ನಿಮ್ಗೇನು ಅನಿಸಿಲ್ವಾ ಅಂತ ಏನು ಸುಮ್ಮ ಸುಮ್ಮನೆ ಮಾಡೋರ ಏನು ಕತೆ ಇಲ್ಲ ಆರೋಪ ಮಾಡೋದು ಈಗ ಬಿ ಜೆ ಪಿ ಅವರಿಗೆ ಅದನ್ನು ಹೊಸದಲ್ಲ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾರು ಆಡಳಿತದಲ್ಲಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಆರೋಪ ಮಾಡ್ತಾರೆ ಆರೋಪ ಸಾಬೀತಾಗಬೇಕಲ್ಲ ಎಸ್ ಆರೋಪ ಸಾಬೀತಾಗಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಿ ಬಟ್ ಎಲ್ಲರಂತೆ ನೀವು ಆಗ್ಬಿಟ್ರಲ್ಲ ಅಂತ ನಾವು ಸ್ವಲ್ಪ ಜನಗಳ ಮೈಂಡ್ ಸೆಟ್ ಬಂತ ಅಂತ ಅಲ್ಲ ನಮ್ಮ ಒಂದು ವಿಷಯ ತಗೊಂಡ್ರೆ ನಮ್ಮ ಪಕ್ಷದಲ್ಲಿ ಭ್ರಷ್ಟಾಚಾರ ಮತ್ತೆ ಆರೋಪ ಬಂದರೂ ಸಹ ಅವ್ರನ್ನ ಕೈಬಿಟ್ಟು ಅದು ನಾವು ಆರೋಪಿಗಳಲ್ಲ ಅಂತ ಸಾಬೀತಾದ್ರೆ ಮಾತ್ರ ಮತ್ತೆ ತಗೊಳ್ಳೋಂಥದ್ದು ಸೊ ಓಕೆ ಬಟ್ ಗುಜರಾತಲ್ಲಿ ನೀವಾಗಲೇ ಹೇಳಿದ್ರಿ ಕೇವಲ 20-25 ಲಕ್ಷ ಅವರೇ ನಾವು ಗೆಲುವಿನ ಸಮೀಪ ಹೋಗ್ತೀವಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ನಿರೀಕ್ಷೆ ಇತ್ತು ಬಟ್ ಕಾಂಗ್ರೆಸ್ ಅನ್ಕೊಂಡಂತಷ್ಟು ಮತಗಳು ಬರಲಿಲ್ಲ ಅಂತ ವೀಕ್ಷಕರನ್ನು ಅದೇ ಹೇಳ್ತಾ ಇದ್ದೀನಿ ನಿಮಗೆ ಕಳೆದ ಆಗಲೇ 1 ಅವರ್ ಬ್ಯಾಕ್ ಮಾತನಾಡಬೇಕಾದ್ರೆ ನಿಮಗೆ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ನ ಸಾಯಿಸುತ್ತೆ ಬಿಜೆಪಿನ ಸೋಲಿಸುತ್ತೆ ಅಂತ ಅಂದರೆ ಕಾಂಗ್ರೆಸ್ನ ಓಟ್ ಏನಿದೆ ಅದು ಕಂಪ್ಲೀಟ್ಲಿ ಆಪ್ಗೆ ಶಿಫ್ಟ್ ಮೊನ್ನೆ MCD ಎಲೆಕ್ಷನ್ ಕೂಡ ಆಗಿದೆ ಅದೇ ಫಲಿತಾಂಶ ಬಂದಾಗ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಓಟ್ ಶೇರ್ ಬಂದಾಗ ಕಾಂಗ್ರೆಸ್ ಸಾಯ್ತಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಸತ್ತಿದೆ ಆ ಕಾಂಗ್ರೆಸ್ನ ಓಟ್ ಬ್ಯಾಂಕ್ ಆಪ್ಗೆ ಶಿಫ್ಟ್ ಆಗಿದೆ ಇಲ್ಲೂ ಕೂಡ ಗುಜರಾತಲ್ಲಿ ಅದೇ ನಿರೀಕ್ಷೆಯಲ್ಲಿ ಇದ್ರು ಅನ್ನೋದನ್ನ ಕಮಲೇಶ್ ಅವರು ಒಪ್ಕೋತಾ ಇದ್ದಾರೆ ಎಸ್ ನಮ್ಮ ನಿರೀಕ್ಷೆ ಅದೇ ಇದ್ದಿದ್ದು ನಾವೇನು ಇಲ್ಲ ಅಂತೇನು ಹೇಳಲ್ಲ ಅಂತ ಬಟ್ ಕಾಂಗ್ರೆಸ್ ಮತಗಳು ರಾಹುಲ್ ಗಾಂಧಿ ಪ್ರಚಾರ ಮಾಡಿಲ್ಲ ಅಲ್ಲಿ ಕರೆಕ್ಟಾಗಿ ಭಾರತ್ ಜೋಡೋ ಮಾಡ್ಕೊಂಡು ನಿಂತಿದ್ರು ಇಷ್ಟೆಲ್ಲ ಆದರೂ ಕಾಂಗ್ರೆಸ್ಗೆ ಯಾಕೆ ಈಗ ನೀವು ಆಲ್ಟರ್ನೇಟಿವ್ ಅಂತ ಏನು ಹೋದ್ರಿ ನಾವು BJP ವಿರುದ್ಧ ನಾವು ಗೆಲ್ತೀವಿ ಕಾಂಗ್ರೆಸ್ ನಾವು ಆಲ್ಟರ್ನೇಟಿವ್ ಅಂತ ನೀವು ಗುಜರಾತ್ ಎಂಟ್ರಿ ಕೊಟ್ಟಾಗ್ಲೂ ಜನ ಯಾಕೆ ನಿಮ್ಮನ್ನು ಗುಜರಾತ್ ಜನ ಒಪ್ಕೊಂಡು ನಾನು ಕಾಂಗ್ರೆಸ್ನ ಆಲ್ಟರ್ನೇಟಿವ್ ಅಂತ ಎಲ್ಲೂ ಹೇಳ್ತಾ ಇಲ್ಲ ನಾನು ಏನಾಗಿದೆ ಈಗ ಕಾಂಗ್ರೆಸ್ಸು 75 ವರ್ಷ ಹಳೆ ಪಕ್ಷ BJP 40 ವರ್ಷದ ಪಕ್ಷ ನಮ್ಮದು 10 ವರ್ಷದ ಪಕ್ಷ ಈಗ ತಾನೇ ನಾವು ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮತಾ ಇದ್ದೇವೆ ಈಗಲೇ ನಮಗೆ ಅಲ್ಲಿ ಜಾಗ ಇಡಲಿಕ್ಕೆ ಟೈಮು ಮತ್ತೆ ತಗೋಬೋದು ಈಗ ಇನ್ನೂ ಸಮಯ ಇದೆ ಈಗೇನು ಹಿಂದೆ ಮುಂದೆ ಆಗ್ತಾ ಇದೆ 5, 50, 100, 111 ಈ ಥರ ಹೋಗ್ತಾ ಇದೆ ಇನ್ನು 1 ಗಂಟೆನೇ ಆಗಿರೋದು ಇನ್ನೂ ಸಂಜೆವರೆಗೂ ಸಮಯ ಇದೆ ಅದರಲ್ಲಿ ಎಷ್ಟು ಬರುತ್ತೆ ಕಾದು ನೋಡಬೇಕು ನೀವೇನು ಇನ್ನು ಸಂಜೆ ಸಮಯ ಆಯ್ತು ಅಂದ್ರೆ 100ಕ್ಕೆ ಹೋಗ್ಬಿಡ್ತೀರೇನಲ್ಲಿ ಎಷ್ಟು ನಿರೀಕ್ಷೆ ಅಂತ ನಂಬರ್ ನಂಬರ್ ನೋಡಿ ಕೆಲವು ಮತಕ್ಷೇತ್ರಗಳಲ್ಲಿ 1 ರೌಂಡ್ 2 ರೌಂಡ್ ಆಗಿರ್ಬೋದು ಮತ್ತೆ ಹಿಂದೆ ಮುಂದೆ ಆಗ್ಬೋದು ಅನ್ನೋದು ನನ್ನ ನಿರೀಕ್ಷೆ ಓಕೆ ಇನ್ನೊಂದಷ್ಟು ಹೋಪ್ ಇದೆ ಅಂತ ಹೇಳ್ತಾ ಇದ್ದಾರೆ ನಾಯಕರು ಖಂಡಿತ ಬಟ್ ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ಈ ಇದಕ್ಕೆ ಇಂದಿನ ಚುನಾವಣೆಗಳು ಯಾಕಂದ್ರೆ ನೀವು ಗುಜರಾತ್ಗೆ ಅಷ್ಟೊಂದು ಎಫರ್ಟ್ ಹಾಕಿದ್ರಿ ಗುಜರಾತ್ಗೆ ನೀವು ಅಷ್ಟೊಂದು ಎಫರ್ಟ್ ಹಾಕಿದ್ರಿ ಇಲ್ಲ ನಾವು ಹಿಂಗೆ ಮಾಡಬೇಕು ಇಷ್ಟಾಗುತ್ತೆ ಅಂತ ಎಫರ್ಟ್ ಹಾಕಿದ್ರಿ ಹಾಗಾಗಿ ನಿಮ್ಗೆ ಈ ಒಂದು ಪ್ರಶ್ನೆಗಳು ನೀವು ಅಲ್ಲಿ ಶ್ರಮನೇ ಹಾಕಿಲ್ಲ ಅಂದ್ರೆ ಏನು ಹಾಕಿಲ್ಲ ಬಿಡಪ್ಪ ಅಂತ ಹೇಳ್ಬೋದು ಅತಿಯಾದಂತ ಕಾಂಗ್ರೆಸ್ಸಿಗರಿಗಿಂತ ಹೆಚ್ಚು ಶ್ರಮ ಹಾಕಿದ್ರಿ ಆಪ್ ನಾಯಕರಲ್ಲಿ ಖಂಡಿತ ನಾವಂತೂ ಶ್ರಮ ಹಾಕಿದೀವಿ ನಮ್ಮ ಕೆಲಸ ಏನಿದೆ ಅದು ನಮ್ಮ ವರಿಷ್ಠರು ಮಾಡಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಅದು ಇನ್ನೂ ಸ್ವಲ್ಪ ಹೊತ್ತು ಕಾದು ನೋಡೋಣ ಏನು ನಾನು ಆಗಲೇ ಹೇಳಿದೆ ಜನ ಏನು ತೀರ್ಮಾನ ತಗೊಂಡಿದ್ದಾರೆ ಜನ ಎಷ್ಟು ಬೆಂಬಲ ಕೊಟ್ಟಿದ್ದಾರೆ ನಾವು ಅಷ್ಟಕ್ಕೆ ನಾವು ತೃಪ್ತಿ ಆಗ್ತೀವಿ ಓಕೆ ಅದೇ ಏನು ಬೇಸರ ಇಲ್ಲ ಇಲ್ಲ ನಮಗಂತೂ ಬೇಸರ ನಿಮ್ಗೆ ವಿಚಾರ ಒಂದು ಗೊತ್ತಿರಲಿ ಅಂತಂದರೆ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ 99 BJP 72ರಲ್ಲಿ ಕಾಂಗ್ರೆಸ್ ಕೆಲವನ್ನು ಸಾಧಿಸಿತ್ತು ಉಳಿದ ಕಡೆ ಉಳಿದವರಲ್ಲಿ ಕೆಲವನ್ನು ಸಾಧಿಸಿದ್ರು 3 ಕ್ಷೇತ್ರಗಳಲ್ಲಿ ಬಟ್ ಈ ಬಾರಿ ಗುಜರಾತಲ್ಲಿ ಕಾಂಗ್ರೆಸ್ ಟಫ್ ಫೈಟ್ ಕೊಡುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿಲ್ಲ ಬಿಕಾಸ್ ಆಫ್ ಆಮ್ ಆದ್ಮಿ ಪಕ್ಷ ಟಫ್ ಫೈಟ್ ಕೊಡುತ್ತೆ BJPಗೆ ಅಂತ ಹೇಳಲಾಗ್ತಾ ಇತ್ತು ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಂಗ್ರೆಸ್ ಮತಗಳು ಆಪ್ಗೆ ವರ್ಗಾವಣೆ ಆಗದ ಹಿನ್ನೆಲೆ
ಅದು ನಮ್ಗೆ ಹಿನ್ನಡೆ ಆಯ್ತು ಅನ್ನೋದು ಆಪ್ನ ಲೆಕ್ಕಾಚಾರ. ಬಟ್ ನಾವೇನು ಕಾಂಗ್ರೆಸ್ ಆಲ್ಟರ್ನೇಟಿವ್ ಅಲ್ಲ, ನಮ್ಮದೇ ಸಪ್ರೇಟ್ ಒಂದು ಫ್ರಂಟ್, ನಮ್ಮದೇ ಒಂದು ಶಕ್ತಿ, ನಾವೇ ದಿಸಲ್ ಕೆಲಸ ಮಾಡ್ತೀವಿ ಅನ್ನೋದು ಕಮಲೇಶ್ ರಾವ್ ಅವರ ಮಾತು. ಎಸ್, ಇದೀಗ ವೀಕ್ಷಕರೆ ಮತ್ತೊಂದು ಸಾರಿ ಅಪ್ಡೇಟ್ ನಿಮಗೆ. ಬಿಜೆಪಿ 182 ಕ್ಷೇತ್ರಗಳಲ್ಲಿ, ಗುಜರಾತಲ್ಲಿ 167 ಕ್ಷೇತ್ರಗಳ ಏನು ಮುನ್ನಡೆಗಳು ಸಿಗ್ತಾ ಇರೋದು ನಮಗೆ. ಅದರಲ್ಲಿ 111 ಬಿಜೆಪಿ, 50 ಕಾಂಗ್ರೆಸ್, 5 ಆಪ್. ಅದು ಒಂದು ವಿಚಾರ ಸತ್ಯ, ಕಾಂಗ್ರೆಸ್ ಇಷ್ಟೊಂದು ಹೀನಾಯವಾದಂಥ ಸನ್ನಿವೇಶ ಅಂದರೆ ಲೈಕ್ ಅಷ್ಟು ಲೀಡರ್ಶಿಪ್ ಕ್ವಾಲಿ ಎಲ್ಲ ವಿಚಾರದಲ್ಲೂ ಕೂಡ ಹಿನ್ನಡೆ ಇತ್ತು. ಹಾರ್ದಿಕ್ ಪಟೇಲ್ ಸೇರಿದಂತೆ ಒಂದಷ್ಟು ಜನ ಕಾಂಗ್ರೆಸ್ ಬಿಟ್ಟು ಎಲ್ಲ ಬಿಜೆಪಿ ಸೇರ್ಕೊಂಡ್ರು. ಹಿಂಗಾದರೂ ಬಿಜೆಪಿಯ ಈ ಟ್ರೆಂಡ್ ನೋಡ್ತಾ ಇದ್ದರೆ ಏನು ದೊಡ್ಡ ಗೇನ್ ಅಂತೇನು ಅನಿಸ್ತಾ ಇಲ್ಲ ಗುಜರಾತಲ್ಲಿ. ಇನ್ನು ಹಿಮಾಚಲ ಪ್ರದೇಶಕ್ಕೆ ಬಂದಾಗಲೂ ಕೂಡ ಅಷ್ಟೇ, ಕಾಂಗ್ರೆಸ್ ಮುನ್ನಡೆನೇ ಅಲ್ಪ, ಏನು 68-60 ಕ್ಷೇತ್ರಕ್ಕೆ ಮುನ್ನಡೆ ಸಿಗ್ತಾ ಇದೆ. ಅದರಲ್ಲಿ ಬಿಜೆಪಿಗೆ 26, ಕಾಂಗ್ರೆಸ್ಗೆ 29, ಅದರ್ಸ್ 5 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಹುತೇಕ ಈ ಕ್ಷೇತ್ರ, ಈ ಒಂದು ರಾಜ್ಯ ಹಿಮಾಚಲ ಪ್ರದೇಶ ಕೈ ತಪ್ಪುವಂಥ ಸಾಧ್ಯತೆ ಯಾವುದಕ್ಕೆ ಬಿಜೆಪಿಗೆ ದಟ್ಟವಾಗಿ ಕಾಣ್ತಾ ಇದೆ. ನೋಡಬೇಕೇನಾಗತ್ತೆ ಅಂತ. ಆ್ಯಂಡ್ ಹಿಮಾಚಲ ಪ್ರದೇಶದಲ್ಲಿ ನಿಮ್ಮ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಾಯಿತು. ನೋಡಿ, ಪಕ್ಷ ಅಂದಮೇಲೆ ಒಂದು ರಾಷ್ಟ್ರೀಯ ಪಕ್ಷ ಆಗಿ ಹೊರಹೊಮ್ಮತಾ ಇದೆ, ಗೊಂದಲ ಹಾಗೆ ಆಗುತ್ತೆ. ಅದನ್ನು ಎಲ್ಲ ಸರಿಪಡಿಸ್ತಾರೆ. ಈಗ ನಮ್ಮ ವರಿಷ್ಠರು ಇದ್ದಾರೆ, ಸಣ್ಣ ಪುಟ್ಟ ಗೊಂದಲ ಆದರೆ ಅದನ್ನು ಸರಿಪಡಿಸೋಂಥ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ. ಓಕೆ, ರಾಷ್ಟ್ರೀಯ ಪಕ್ಷ ಅಂದ್ಮೇಲೆ ಇವೆಲ್ಲ ಸಾಮಾನ್ಯ ಎಲ್ಲರೂ, ರಾಷ್ಟ್ರೀಯ ಪಕ್ಷ ಅಲ್ಲ, ಈಗ ರಾಷ್ಟ್ರೀಯ ಪಕ್ಷ ಬೇಡ. ನೀವು ನಮ್ಮ ಏನು ಕರ್ನಾಟಕದಲ್ಲಿ JDS ಇದೆ, ಅದರಲ್ಲಿನ ಗೊಂದಲ ಇಲ್ವಾ? ಅದರಲ್ಲೂ ಗೊಂದಲ ಇದೆ. ಹಂಗಾರೆ ನಿಮ್ಗೆ ಕೋಟ್ ಹಾಕ್ಬೇಕು, ಅವ್ರಿಗೂ ನಿಮ್ಮಲ್ಲೆಲ್ಲ ಗೊಂದಲ. ನಾವು ಗೊಂದಲ ಅನ್ನೋದು ಈಗ ಹೇಳಿದೆ, ಆರೋಪ ಮಾಡೋದು ಸುಲಭ, ಆರೋಪ ಮಾಡಿದ ತಕ್ಷಣ ಎಲ್ಲ ನಿಮ್ಮಲ್ಲೇ ಭ್ರಷ್ಟಾಚಾರದ ಆರೋಪ ಬೇರೆ, ಪಕ್ಷದಲ್ಲಿನ ಗೊಂದಲಗಳು. ಪಕ್ಷ ನೋಡಿ, ಗೊಂದಲ ನಾವು ನೋಡೋ ದೃಷ್ಟಿಯಲ್ಲಿ ಯಾವ ರೀತಿ ನೋಡ್ತೀವಿ ಅದು ನಾವು. ಈಗ ಗೊಂದಲ ಇದೆ ಅಂತ ನೋಡಿದ್ರೆ ಗೊಂದಲ ಇದೆ, ಎಲ್ಲ ಸರಿ ಇದೆ ಅಂತ ನೋಡಿದ್ರೆ ಎಲ್ಲ ಸರಿ ಇದೆ. ಓಕೆ, ಫೈನ್. ಒಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಆಮ್ ಆದ್ಮಿ ಪಕ್ಷದ ಇದರಲ್ಲಿ ನಿಮ್ಗೇನಾರು ಅನ್ಸ ಫೀಲ್ ಆಗ್ತಿದೆಯಾ, ಈ ನಂಬರ್ ಟ್ಯಾಲಿ ನೋಡ್ತಾ ಇದ್ರೆ ಇನ್ನು ಏನು ಎಡವಟ್ಟು ಆಗಿದೆ ಅಂತ? ಅಲ್ಲ, ನಮ್ಗೆ ಅನ್ಸುತ್ತೆ ಎಡವಟ್ಟು ಏನೂ ಆಗಿಲ್ಲ. ನಮ್ಮ ಕೆಲಸ ನಾವು ಸರಿಯಾಗಿ ಮಾಡಿದ್ದೀವಿ. ನಾನು ಆವಾಗಲೇ ಹೇಳಿದೆ, ಈಗ ಜನ ತೀರ್ಮಾನ